ಟೆಸ್ಲಾ ಕಂಪನಿಯ ಜನಪ್ರಿಯ ಮಾದರಿಗಳಲ್ಲಿ ಒಂದಾದ ಮಾಡೆಲ್ ಎಸ್ ಮೇಕ್ಓವರ್ ಪಡೆಯುತ್ತಿದೆ. ಕ್ಯಾಲಿಫೋರ್ನಿಯಾ ಮೂಲದ ತಯಾರಕರು ಕಾರನ್ನು ಫೋನ್ನಂತೆ ಹೊರಗಡೆ ಹೊಳೆಯುವ ಹಾಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಟೆಸ್ಲಾ ಅವರ ರಿಫ್ರೆಶ್ ಎಲೆಕ್ಟ್ರಿಕ್ ಕಾರು ತನ್ನ ಕ್ರೋಮ್ ಬಿಟ್ಗಳನ್ನು ಕಳೆದುಕೊಳ್ಳುವುದನ್ನು ನೋಡುತ್ತದೆ ಮತ್ತು ಬದಲಾಗಿ ತಾರೆಗಳಂತೆ ಹೊಳಪುಳ್ಳ ಸ್ಟೈಲಿಶ್ ಕಪ್ಪು ಟ್ರಿಮ್ ಅನ್ನು ಪಡೆಯುತ್ತದೆ. ಬಂಪರ್ನಲ್ಲೂ ಸಹ ಅಪ್ಗ್ರೇಡ್ ಅನ್ನು ನಾವು ಕಾಣಬಹುದಾಗಿದೆ. ಇದರ ಒಳಗೆ ಸೆಂಟರ್ ಕನ್ಸೋಲ್ ಬದಲಿಗೆ ಟ್ಯಾಬ್ಲೆಟ್ ಗಾತ್ರದ ಟಚ್ ಸ್ಕ್ರೀನ್ ಇರಿಸಿದ ಮೊದಲ ಕಾರು ಎಂದೆನಿಸಲಿದೆ. ಈ ಟಚ್ ಸ್ಕ್ರೀನ್ ನಲ್ಲಿ ಭೂದೃಶ್ಯವನ್ನು ಸಹ ಕಾಣಬಹುದಾಗಿದೆ. ಈ ಕಾರು ಹೊಸ ಸ್ಟೇರಿಂಗ್ ವೀಲ್ ಅನ್ನು ಸಹ ಪಡೆಯಲಿದೆ. ಇದು ಸ್ಪೋರ್ಟ್ಸ್ ಕಾರಿನಂತೆ ವಿನ್ಯಾಸಗೊಳಿಸಲ್ಪಟ್ಟಿದೆ. ಮೇಲಿನ ಅರ್ಧ ಭಾಗವು ಕಡಿಮೆಯಾದಂತೆ ಕಾಣಿಸುತ್ತದೆ. ಜೊತೆಗೆ ವೈಪರ್ಗಳು ಮತ್ತು ಲ್ಯಾಂಪ್ ಗಳನ್ನು ನಿಯಂತ್ರಿಸುವ ಹ್ಯಾಂಡಲ್ ಗಳ ಬದಲಾಗಿ ಫಾರ್ಮುಲಾ ಒನ್ ಕಾರಿನಂತೆ ಒಳಗಡೆ ಟೆಸ್ಲಾದ ಹಿಂಭಾಗದ ಅರ್ಧವು ಈಗ ಇನ್ನಷ್ಟು ಹೆಚ್ಚು ವಿಶಾಲವಾಗಿದೆ. ಹೊಸ 8 ಇಂಚಿನ ಟಚ್ ಸ್ಕ್ರೀನ್ ಮತ್ತು 2 ವೈರ್ಲೆಸ್ ಚಾರ್ಜಿಂಗ್ ಸ್ಲಾಟ್ಗಳು ಹಿಂದಿನ ಸೀಟ್ಗಳಲ್ಲಿ ಕೂರುವವರಿಗೆ ಲಭ್ಯವಿದೆ. ಇಲ್ಲಿಯವರೆಗೆ ಟೆಸ್ಲಾ ಈ ವಿವರಗಳನ್ನು ಮಾತ್ರ ಸಿದ್ಧಪಡಿಸಿದೆ. ಬ್ಯಾಟರಿ ಅಪ್ಗ್ರೇಡ್ ಬಹುಶಃ ಕೆಲಸದಲ್ಲಿರಬೇಕು ಮತ್ತು ಕಾರನ್ನು ಸ್ಟೈಲಿಶ್ ಮತ್ತು ಸೂಪರ್ ಆಗಿ ಇರಿಸಲು ಕಾರಿನ ಮೋಟರ್ ಟೋಟಲ್ ಆಗಿ ರಿಫ್ರೆಶ್ ಆಗಿದೆ. ಒಟ್ಟಿನಲ್ಲಿ ಟೆಸ್ಲಾ ಮಾಡೆಲ್ ಎಸ್ ಕಾರು ಬಿಡುಗಡೆಗೊಂಡ್ರೆ ಸಾಕು, ಎಲ್ಲಾ ಕಂಪನಿಯ ಎಲೆಕ್ಟ್ರಿಕ್ ಕಾರ್ಗಳಿಗೆ ಇದೊಂದು ಮಾದರಿಯಾಗಬಹುದು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.